ಬಿಜೆಪಿ ಬಂದು ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡ್ತಿತ್ತು, ಯಾವ ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಗುಂಬಜ್ಗಳು ಅದನ್ನ ನೋಡಿದೆ ನಾನು ಕೂಡ. ಮಧ್ಯದಲ್ಲಿ ದೊಡ್ಡ ಗುಂಬಜ್, ಅಕ್ಕಪಕ್ಕ ಎರಡು ಸಣ್ಣ ಗುಂಬಜ್ ಇತ್ತು, ಅದ್ರ ಮಸೀದಿನೇ. ಅದನ್ನು ಕೂಡ ಕೆಆರ್ಡಿ ಅಂತ ಇಂಜಿನಿಯರ್ ಹೇಳಿದೀನಿ, ಮೂರ ನಾಲ್ಕು ದಿನ ಟೈಮ್ ಕೊಟ್ಟಿದ್ದೀನಿ, ಇಲ್ಲ ಅಂತಂದ್ರೆ ಜೆಸಿಬಿ ತಂದು ನಾನೇ ಹೊಡೆದಾಗ್ತೀನಿ ಮಾಡಿದ್ರು. ನಾನು ಬಹಳಷ್ಟು ಕಡೆ ಹೋಗಿದ್ದೆ, ನೀವು ಒಂದಷ್ಟು ಕಡೆ ಹೋಗಿದ್ರೆ, ಬೇರೆ ಬೇರೆ ನಾವೆಲ್ಲ ಭಾಷಣ ಮಾಡ್ಕೊಂಡು ಎಲ್ಲಾ ಕಡೆ ಅದ್ರ ಬಗ್ಗೆ ಒನಕೆ ಓಬವ್ ಒಂದು ಅದ್ರ ಬಗ್ಗೆನೂ ಕೂಡ ಒಂದು ಮಾಡಿದ್ದು. 1000 ಮಹಿಳೆಯರು ಒನಕೆ ನೆಡ್ಕೊಂಡು ಅದು ವಾದಿರಾಜವ್ರದ್ದು ಕಲ್ಪನೆ, ಅದು ಚಳವಳಿ ಆದಾಗ ಪ್ರತಿ ಹಂತದಲ್ಲೂ ಕೂಡ ನಾನು ಜೊತೆಗಿದ್ದೆ. ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋಣ. ಮೈಸೂರು ಕೂಡ ಮಹಾರಾಜರ ಒಂದು ಪರಂಪರೆ ಏನು ಹಾಕೊಟ್ಟಿದ್ದಾರೆ, ಮಹಾರಾಜರು ಪ್ರಾರಂಭ ಮಾಡಿದಂತಹ ದಸರಾ ನಮ್ಮ ಚಾಮುಂಡಿ ತಾಯಿಗೆ ಭಕ್ತಿ, ಇದ್ರ ಮೇಲೇನೇ ಮೈಸೂರಿನಲ್ಲಿ ಆಡಳಿತ ನಡೀಬೇಕು. ಎಲ್ಲಾ ಸಂಕೇತಗಳು ಕೂಡ ನಮ್ಮ ತಾಯಿ ಚಾಮುಂಡಿಯ ಭಕ್ತಿಯ ದ್ಯೋತಕವಾಗಿಯೇ ಇರಬೇಕು. ಎಲ್ಲರೂ ಕೂಡ ಕೈಜೋಡಿಸಿ ಕೆಲಸ ಮಾಡೋಣ. ಯಾವ ರಾಜಕಾರಣಿಗಳು ಏನೇ ಆಗಿರಲಿ, ಇತ್ತೀಚೆಗೆ ಬಂದು ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡ್ತಿತ್ತು, ಯಾವ ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಗುಂಬಜ್ಗಳು ಅದನ್ನ ನೋಡಿದ್ರೆ ನಾನು ಕೂಡ. ಮಧ್ಯದಲ್ಲಿ ದೊಡ್ಡ ಗುಂಬಜ್, ಅಕ್ಕಪಕ್ಕ ಎರಡು ಸಣ್ಣ ಗುಂಬಜ್ ಇತ್ತು, ಅದ್ರ ಮಸೀದಿನೇ. ಅದನ್ನು ಕೂಡ ಕೆಆರ್ಡಿ ಅಂತ ಇಂಜಿನಿಯರ್ ಹೇಳಿದೀನಿ, ಮೂರ ನಾಲ್ಕು ದಿನ ಟೈಮ್ ಕೊಟ್ಟಿದ್ದೀನಿ, ಇಲ್ಲ ಅಂತಂದ್ರೆ ಜೆಸಿಬಿ ತಂದು ನಾನೇ ಹೊಡೆದಾಗ್ತೀನಿ.